ರೆಸ್ಪಾನ್ಸ್ ಅಂದರೆ ಸಂಬಂಧಿಕರಲ್ಲಿ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ತುಂಬ ಚೆನ್ನಾಗಿ ನೋಡ್ಕೋತಾರೆ. ಮೊದಲೆಲ್ಲ ಮನೆಗಳಿಗೆ ಹೋದರೆ, ನಮ್ಮ ನೆಂಟರು ಮನೆಗಳಿಗೆ ಹೋದರೆ ಸಂತು ಬಂದಿಲ್ವ, ಸಂತುನೇ ಕರ್ಕೊಂಬರೀವ ಅಂತ ಎಲ್ಲ ಅನ್ನೋರು. ಆದರೆ ಇವಾಗ ಹಂಗಲ್ಲ, ನೀನು ಬಾ, ಫಸ್ಟು ನೀನು ಬಾ ಅಂತ ಗುರುತಿಡಿತಾರೆ. ಅದೊಂದು ತುಂಬ ಖುಷಿಯಾಗುತ್ತೆ. ನನಗಂತೂ ಅದೊಂಥರ ಹೆಮ್ಮೆ ಆಗ್ಬಿಟ್ಟಿದೆ ಇವಾಗ. ಏ, ನನ್ನನ್ನು ಕರೀತಾರೆ ಮೊದಲು ಮನೆಗೆ, ಆಮೇಲೆ ಸಂತನ ಕರೀತಾರಲ್ಲ ಅನ್ನೋದೊಂಥರ ಖುಷಿಯಾಗಿದೆ. ಈಗ ನನಗೆ ಸಂತು ಅಷ್ಟೇ ವ್ಯಾಲ್ಯೂ ಕೊಡ್ತಾರೆ ಅನ್ನೋದು ಇನ್ನೂ ಖುಷಿಯಾಗಿದೆ. ಮೊದಲು ಫಸ್ಟು ಸಂತುಗೆ ಪ್ರಿಫ್ರೆನ್ಸು, ಆಮೇಲೆ ನನಗೆ. ಇವಾಗಿಲ್ಲ, ಫಸ್ಟು ನನಗೆ ಕೊಡ್ತಾರೆ, ಯಾಕಂದರೆ ಎಲ್ಲ ನಮ್ಮ ಸಂಬಂಧಿಕರೇ ಅಲ್ವಾ. ಹಂಗಾಗಿ ಫಸ್ಟು ನನ್ನ, ಆಮೇಲೆ ಸಂತು ಕರೀತಾರೆ. ಅದೊಂದು ನನಗೆ ಮಾತ್ರ ತುಂಬ ಖುಷಿಯಾಗಿದೆ. ಹಾಂ, ಹೊರಗಡೆ ಹೋಗಿದ್ದೀವಿ. ಊರು ಟೈಮ್ಗೆ ಹೋದಾಗ, ನಮ್ಮ ಊರಲ್ಲೇ ಸಿಟಿಗೆ ಹೋದಾಗ ತುಂಬ ಜನ ಗುರುತಿಡಿತಾರೆ. ಫಸ್ಟೆಲ್ಲ ನಾನು ಸಂತುಗೆ ಮಾಸ್ಕ್ ಹಾಕೊಂಬರಪ್ಪ, ನಿನ್ನ ಜೊತೆ ಬಂದರೆ ಹೊರಗಡೆಗೆ ಬರೋಕ್ಕಾಗಲ್ಲ ಅಂತ ಯಾವಾಗಲೂ ಸಂತು ಜೊತೆ ಕಿತ್ತಾಡಿವ್ನಿ. ಏನಕ್ಕೂ ಹೋಗೋಕೆ ಕರ್ಕೊಂಡೋಗೋಕ್ಕಾಗ್ತಿರ್ಲಿಲ್ಲ ಅವನಂತ. ಬಟ್ ಇವಾಗ ನಾನು ಹೊರಗಡೆ ಹೋದರೆ, ಸಂತು ಸರ್ ನಿಮ್ಮ ಹೆಂಡತಿ ಜೊತೆ ಸೆಲ್ಫಿ ತಗೋಬೇಕು ಅಂದರೆ ತುಂಬ ಜನ ಆಗೋರೆ. ಅದು ನನಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಮೊದಲೆಲ್ಲ ಸಂತುಗೆ, ಸಂತು ನೀನೇನು ರೆಸ್ಪಾನ್ಸ್ ಮಾಡಲ್ಲ ಜನಕ್ಕೆ ಅಂತ ಬಜ್ಜೀವ್ನಿ, ಇವಾಗ ನಾನೇ ರೆಸ್ಪಾನ್ಸ್ ಮಾಡಬೇಕು ಅನ್ಸುತ್ತೆ. ಅಷ್ಟು ಖುಷಿಯಾಗುತ್ತೆ. ಎಲ್ಲ ಬಂದು ನನ್ನ ಹತ್ರನೇ ಕೇಳ್ತಿರ್ತಾರೆ, ನನ್ನ ಜೊತೆನೇ ಮಾತಾಡ್ತಿರ್ತಾರೆ. ಸಂತು ಸ್ವಲ್ಪ ಹುರ್ಕತಾನೆ ಆ ಟೈಮಲ್ಲಿ, ಅದನ್ನು ನನಗೆ ನೋಡೋಕೆ ಇಷ್ಟ. ಸಂತು ಮಖ ಮಾಡ್ಕೊಂಡು ಕುತ್ಕೊಳ್ಳೋದ. ಹಂಗಾಗಿ ನನಗೆ ಹೊರಗಡೆ ರೆಸ್ಪಾನ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಜಾಸ್ತಿ ಹೇಳಬೇಕು ಅಂದರೆ ಮೊದಲಿಗಿಂತ ಇವಾಗ ಸಂತುನ ಹೊರಗಡೆಗೆ ಜಾಸ್ತಿ ಕರ್ಕೊಂಡು ಹೋಗ್ತೀನಿ. ಇಲ್ಲ ಬಾ, ಔಟ್ ಸೈಡ್ ಹೋಗೋಣ ಬಾ, ಮಾಸ್ಕ್ ಹಾಕೋಬೇಡ ಬಾ ಅಂತ. ಮಾಸ್ಕ್ ಹಾಕೋದಕ್ಕೆ ಅವನ್ನ ಹಾಕೊಳಕ್ಕೆ ಕೊಡಲ್ಲ ಮಾಸ್ಕ. ನಾನು ಹೊರಗಡೆ ಕರ್ಕೊಂಡು ಹೋಗೋದು ಯಾವಾಗಲೂ ಜಾಸ್ತಿ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಇಲ್ಲ, ಸಂತು ಆ್ಯಕ್ಟ್ ಮಾಡ್ಬೇಕಾದ್ರೆ ನಾನು ಯಾವುದೇ ಥರ ಸ್ಕಿಟ್ ಏನೂ ಮಾಡಿಲ್ಲ. ಸೆಟ್ಗೂ ಬಂದಿರಲಿಲ್ಲ, ನಾನು ಯಾವಾಗಲೂ ಬಂದಿರಲಿಲ್ಲ. ಫಸ್ಟ್ ಟೈಮ್ ಬಂದಿದ್ದೆ ಜೋಡಿ ನಂಬರ್ ಒನ್ನಿಗೆ. ಕಾಮಿಡಿ ಕಿಲಾಡಿಗೂ ಅಷ್ಟೇ, ನಾನು ಫಸ್ಟ್ ಟೈಮ್ ಬಂದಿದ್ದೆ ಮಹಾಸಂಗಮದಲ್ಲಿ. ಮತ್ತು ಇವರೆಲ್ಲರನ್ನೂ ಮೀಟ್ ಮಾಡಿದ್ದೆ. ಆಗ ಫಸ್ಟು ಸ್ವಲ್ಪ ಭಯ ಇತ್ತು ನನಗೆ, ಇವರೆಲ್ಲ ನನ್ನ ಜೊತೆ ಹೊಂದ್ಕೋತಾರ, ಹೆಂಗೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಅಂತ. ಇಲ್ಲ, ನನಗೆ ಆದಷ್ಟು ಬೇಗನೆ ಎಲ್ಲರೂ ಫ್ರೆಂಡ್ ಆದರು. ಇಲ್ಲಿರೋರು ಎಲ್ಲರೂ ಫ್ರೆಂಡ್ ಆದರು, ಕ್ಲೋಸ್ ಫ್ರೆಂಡ್ ಆದರು. ಶುಭ, ಮಂಜುಳ, ವಾಣಿ ಅಕ್ಕ, ಎಲ್ಲರೂ, ವೇಣಿ ಅಕ್ಕ ಮತ್ತು ಪಿಂಕಿ ಅಕ್ಕ, ತುಂಬ ಜನ ಎಲ್ಲರೂ ಅಷ್ಟೇ ಅಷ್ಟೇ ಬೇಗ ಅಕ್ಸೆಪ್ಟ್ ಮಾಡಿಕೊಂಡ್ರು. ತುಂಬ ಚೆನ್ನಾಗಿ ಫ್ರೆಂಡ್ಶಿಪ್, ನನಗೆ ಫ್ರೆಂಡ್ಶಿಪ್ ಜಾಸ್ತಿ ಆಯಿತು ಅಂತ ಸಿಕ್ಕಾಪಟ್ಟೆ ಖುಷಿ ಇದೆ. ಕಾಮಿಡಿ ಕಿಲಾಡಿಗೆ ಬಂದಮೇಲೆ ಅದೊಂದು ನನಗೆ ಪ್ಲಸ್ ಪಾಯಿಂಟು. ಎಲ್ಲರ ಜೊತೆ ಬೇಗ ಮಿಂಗಲ್ ಆದರೆ ಮತ್ತೆ ಹೊಂದ್ಕೋತೀನಿ, ನಾನು ಎಲ್ಲರ ಜೊತೆ ಕಾಮಿಡಿಯಾಗಿ ಇರ್ತೀನಿ. ನನ್ನ ಮೇಲೆ ನನಗೆ ಕಾನ್ಫಿಡೆಂಟ್ ಜಾಸ್ತಿ ಆಯಿತು. ಏ ಪರವಾಗಿಲ್ಲ, ನಾನು ಹೊರಗಡೆ ಹೋದಾಗ ಏನೋ ಒಬ್ಬಳೇ ಇರಲ್ಲ, ಎಲ್ಲರ ಜೊತೆನೂ ಬೆರೀತೀನಿ ಅನ್ನೋದೊಂದು ಖುಷಿ ಆಗ್ತದೆ. ಸ್ಕಿಟ್ಗಳು ಹೆಂಗೆ ಹಿಟ್ ಆಗ್ತಿದೆಯೋ ನನಗಂತೂ ಗೊತ್ತಿಲ್ಲ. ನನಗೆ ಗೊತ್ತಿರೋದಿಷ್ಟೇ, ನಾನು ಮಾಡ್ಬೇಕಾದ್ರೆ ತುಂಬ ಕಷ್ಟಪಟ್ಟು ಮಾಡಿರ್ತೀನಿ. ಅದು ಹೆಂಗೆ ಟೆಲಿಕಾಸ್ಟಲ್ಲಿ ಜನ ಅಕ್ಸೆಪ್ಟ್ ಮಾಡ್ತಾರೋ ಅವ್ರಿಗೆ ಬಿಟ್ಟಿರೋದು ನಿಜ. ನಾನು ಅಂದ್ಕೋತೀನಿ ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ. ಒಂದೊಂದು ವಾರ ನನಗೆ ನನಗೆ ಬೇಜಾರಾಗುತ್ತೆ ಟೆಲಿಕಾಸ್ಟಲ್ಲಿ ನೋಡೋಕ್ರೆ, ಇನ್ನೊಂದು ಸ್ವಲ್ಪ ಮಾಡ್ಬೋದಿತ್ತಲ್ಲ, ನಾನು ಯಾಕೆ ಸುಮ್ಮನಾಗ್ಬಿಟ್ಟೆ, ಭಯಕ್ಕೆ ಸುಮ್ಮನಾಗಿರ್ತೀನಿ ಅಂತ ನನ್ನನ್ನು ನಾನೇ ಬೈಕೊಂಡಿದ್ದೀನಿ. ಸೂಪರ್ ಹಿಟ್ ಆಗೋವಷ್ಟು ನಾನು ಆ್ಯಕ್ಟಿಂಗ್ ಕಲ್ತಿಲ್ಲ ಇನ್ನೂ, ಅದಕ್ಕೆ ತುಂಬ ಟೈಮ್ ಬೇಕು ಅನಿಸುತ್ತೆ ನಾನು ಕಲಿಯೋಕ್ಕೆ. ಡೈಲಾಗ್ಗಳು ತುಂಬ ಸಲ ಮರ್ತಿದ್ದೀನಿ, ಮರ್ತಿ ಟೈಮಲ್ಲಿ ಓನಾಗಿ ಡೈಲಾಗ್ಗಳು ತಗೊಂಡಿದ್ದೀನಿ. ಸ್ಕ್ರಿಪ್ಟಲ್ಲಿ ಇರೋಂಗೆ ಡೈಲಾಗ್ಗಳು ನಾನು ತುಂಬ ಮರ್ತ್ಬಿಟ್ಟಿದ್ದೀನಿ. ಸಖತ್ ಲೆಂತಿ ಸ್ಕಿಟ್ಗಳಂತೂ ಸಿಕ್ಕಿದಾಗ ತುಂಬ ಡೈಲಾಗ್ ಮರೆತು ಓನ್ ಡೈಲಾಗ್ಗಳನ್ನೇ ತಗೊಂಡು ಮಾತಾಡಿದ್ದೀನಿ. ಕೆಲವೊಂದೊಂದು ಕಡೆ ಪಂಬಾಗಳನ್ನೂ ಮಾಡಿದ್ದೀನಿ, ತಪ್ಪು ಮಾತಾಡಿದ್ದೀನಿ, ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ರಿಹರ್ಸಲಲ್ಲಿ ಅಷ್ಟು ರಿಹರ್ಸಲ್ ಮಾಡ್ತಿರ್ತಾರೆ ಮೆಂಟರ್ಸ್ಗಳು, ಇಲ್ಲ ಚೆನ್ನಾಗಿ ಮಾಡಬೇಕು ಅಂತ. ರೀಸೆಂಟಾಗಿ ಏನೋ ಒಂದು ಡೈಲಾಗ್ ಇತ್ತು, ಡೈಲಾಗ್ ಏನು ಅಂತ ಹೇಳಲ್ಲ, ಪ್ಲಾಸ್ಟಿಕ್ಕೇ ವಾಲ್ ಅಂತ ಹೇಳೋಕ್ಕೆ ಒರಿಜಿನಲ್ ಡೈಲಾಗ್ನೇ ಹೇಳಿಬಿಟ್ಟಿದ್ದೆ. ಅದು ತುಂಬ ಸ್ಟೇಜ್ ಮೇಲೆ ಗಾಬರಿಯಾಗಿ ನೆಕ್ಸ್ಟ್ ಡೈಲಾಗ್ ಏನು ಅಂತಲೂ ಮರ್ತೋಗಿತ್ತು ನನಗೆ. ಬಟ್ ಸ್ಕಿಟ್ ಮಾತ್ರ ಸ್ಟಾಪ್ ಮಾಡೋಕೆ ಕೊಡಲಿಲ್ಲ, ಹೆಂಗಿದ್ರು ಎಲ್ಲರೂ ನಗಾಡ್ತಿದ್ರು. ಅದಕ್ಕೆ ನೆಕ್ಸ್ಟ್ ಬೇರೆ ಡೈಲಾಗ್ ತೊಗೊಂಡು ಪಟ್ಟಂತ ಸ್ಕಿಟ್ ಮುಗಿಸ್ಬಿಟ್ಟೆ ಅದನ್ನು. ರೀಸೆಂಟಾಗಿ ಹರೀಶಣ್ಣನ ಜೊತೆ ಮಾಡಿದ ಸ್ಕಿಟ್ಟು
ತುಂಬ ಹೆದರಿಕೋಬಿಟ್ಟೆ ಆ ಸ್ಕಿಟ್ಟಲ್ಲಿ. ನನಗೆ ನೆಕ್ಸ್ಟ್ ಡೈಲಾಗು ಸಮೇತ ಗೊತ್ತಾಗಲಿಲ್ಲ, ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ. ನನಗೆ ಎಕ್ಸಿಟ್ ಕೊಟ್ಟರೆ ಸಾಕಲ್ಲಪ್ಪ ಇಲ್ಲಿಂದ ಅನ್ನಿಸ್ಬಿಡ್ತು, ಅಷ್ಟು ಭಯ ಆಯಿತು ಆ ಡೈಲಾಗ್ ತೊಗೊಂಡು ನಾನು. ನನಗೆ ಬೆಸ್ಟ್ ಮೂಮೆಂಟ್ ಶೇರ್ ಮಾಡ್ಕೊಳ್ಳೋದು ಅಂದರೆ ಕಾಮಿಡಿ ಕಿಲಾಡಿಗೆ ಸೆಲೆಕ್ಟ್ ಆಗಿದ್ದೆ ನನ್ನ ಬೆಸ್ಟ್ ಮೂಮೆಂಟು ಜೀವನದಲ್ಲೇ. ಎಂಥ ಮೂಮೆಂಟ್ಗಳು ಬಂದರೂ ನನ್ನ ಜೀವನದಲ್ಲೇ ಬೆಸ್ಟ್ ಮೂಮೆಂಟ್ ಅಂದರೆ ನಾನು ಕಾಮಿಡಿ ಕಿಲಾಡಿಗೆ ಸೆಲೆಕ್ಟ್ ಆಗಿದ್ದು. ಓವರಾಲ್ ಈ ಕಾಮಿಡಿ ಕಿಲಾಡಿ ಜರ್ನಿ ಬಗ್ಗೆ ಹೇಳೋದಾದರೆ, ಇದರಿಂದ ನನಗೆ ತುಂಬ ಕಾನ್ಫಿಡೆಂಟ್ ಬಂತು, ಮತ್ತು ಫ್ರೆಂಡ್ಶಿಪ್ ಜಾಸ್ತಿ ಆಯಿತು, ಸಂತೋಷದಲ್ಲಿ ಪ್ರೀತಿ ಗೌರವ ಜಾಸ್ತಿ ಆಯಿತು, ಸ್ವಲ್ಪ ನಾಲೆಡ್ಜ್ ಜಾಸ್ತಿ ಆಯಿತು. ನನಗೆ ಫಸ್ಟೇ ಹೆಂಗಿರುತ್ತೆ ಜೀವನ ಅನ್ನೋದು ಅಷ್ಟಾಗಿ ಗೊತ್ತಿರಲಿಲ್ಲ, ಸ್ವಲ್ಪ ಬುದ್ಧಿ ಕಲಿತೆ ಜಾಸ್ತಿ ಅಂತ ಹೇಳ್ಬೋದು. ಇಲ್ಲಿರೋರ ಬಗ್ಗೆ ಬಾಂಡಿಂಗ್ ಬಗ್ಗೆ ಹೇಳೋದಾದರೆ, ಇಲ್ಲಿರೋರ ಬಗ್ಗೆ ಬಾಂಡಿಂಗ್ ಬಗ್ಗೆ ಹೇಳೋದಾದರೆ, ತಡ್ಕೊಳಕ್ಕಾಗಲ್ಲ ಅವ್ರ ಕ್ವಾಟ್ಲೆಗಳು ಕೀಟ್ಲೆಗಳನ್ನ, ಈಗಲೂ ಸಹಿಸ್ಕೊಳಕ್ಕಾಯ್ತಾ ಇಲ್ಲ ಕೆಲವೊಬ್ಬೊಬ್ರು ಕೀಟ್ಲೆಗಳನ್ನ ಮಾತಾಡ್ಬೇಕಾರ್ಲು ಮಧ್ಯದಲ್ಲಿ ನನಗೆ ಎಷ್ಟು ಹಿಂಸೆ ಕೊಡ್ತಿದ್ದಾರೆ ಅಂತ ನಾನು ಒಬ್ಳಿಗೆ ಮಾತ್ರ ಕಾಣಿಸ್ತಿದೆ. ಅಷ್ಟು ಹಿಂಸೆ ಕೊಡ್ತಾರೆ, ಅಷ್ಟೇ ಚೆನ್ನಾಗಿದ್ದಾರೆ ಎಲ್ಲರೂ ನನ್ನ ಜೊತೆ, ಅಷ್ಟೇ ಪ್ರೀತಿಯಿಂದ ಇರ್ತಾರೆ. ಅದು ನನ್ನ ಜೀವನದಲ್ಲೇ ಮರೆಯೋಕ್ಕಾಗದೆ ಹೋದ ಫ್ರೆಂಡ್ಶಿಪ್ ಅನಿಸುತ್ತೆ ಇವರೆಲ್ಲರದು ನನಗೆ. ಏನು ನಗುವಿನ ಗುಟ್ಟು ಅಂದರೆ, ಭಯ ಮುಚ್ಕೊಳ್ಳೋಕ್ಕೋಸ್ಕರ ಯಾವಾಗಲೂ ನಗ್ನಗ್ತಾ ಇರ್ತೀನಿ, ಇದಂತೂ ನಿಜ. ನನಗೆ ತುಂಬ ಭಯ, ಸಿಕ್ಕಾಪಟ್ಟೆ ಭಯ. ಕ್ಯಾಮ್ರಾ ಮುಂದೆ ಕುತ್ಕೊಂಡು ಮಾತಾಡೋದು ಅಂದರೆ ಕೈ ಕಾಲೆಲ್ಲ ನಡುಗ್ತಿರುತ್ತೆ, ಮುಖ ಮಾತ್ರ ನಗ್ತಾ ಇರಬೇಕಲ್ವ, ಅದಕ್ಕೋಸ್ಕರ ನಗು ಇಟ್ಕೋತೀನಿ. ಒಳಗಡೆ ತುಂಬ ನರ್ವಸ್ ಆಗಿ ಗಡಗಡ ಅಂತಿರುತ್ತಲ್ಲ ಅದಕ್ಕೋಸ್ಕರ. ಮುಗಿತಾ ಇರೋದು ಪರ್ಸ್ನಲ್ ಬೇರೆ ವಿಷಯಗಳಿಗೆ ಖುಷಿ, ಆದರೆ ಒಂದು ಕಡೆ ತುಂಬ ದುಃಖ ಇದೆ, ಬೇಜಾರಿದೆ. ಅಂದರೆ ಇಷ್ಟು ಫ್ರೆಂಡ್ಶಿಪ್ ಇತ್ತು, ಮತ್ತು ಮೆಂಟರ್ಸ್ಗಳು, ಕೀಟ್ಲೆಗಳಿದ್ದು ತುಂಬ ಎಂಜಾಯ್ ಮಾಡ್ತಿದ್ದೆ, ಅದೆಲ್ಲ ಮಿಸ್ ಮಾಡ್ಕೋತೀನಿ ಅನಿಸುತ್ತೆ, ಸಖತ್ ಬೇಜಾರಾಗುತ್ತೆ. ಅದು ಮಾತ್ರ ನಿಜ, ಇಷ್ಟು ಬೇಗ ಮುಗಿಯುತ್ತಲ್ಲ ಅನ್ನೋದೊಂದು ಒಂದು ಕಡೆ ಫೀಲಿಂಗ್, ಆದರೆ ಇನ್ನೊಂದು ಕಡೆ ಇಲ್ಲ, ನನ್ನದು ಬೇರೆ ಜರ್ನಿ ಇದೆ ಅದಕ್ಕೋಸ್ಕರ ಇದು ಮುಗೀತಿದೆ ಅಂದ ಕಡೆ ಒಂದು ಕಡೆ ಖುಷಿ ಇದೆ. ಆಫರ್ಸ್ಗಳು ಅಂತ ಒಂದು ಸೀರಿಯಲಿಗೆ ಕೇಳಿದ್ರೆ ನೋಡೋದ, ಆಫರ್ಸ್ಗಳ ಸೈಡಿಗಿಟ್ಟು ಬೇರೆ ನನ್ನ ಪರ್ಸ್ನಲ್ ಜೀವನದ ಬಗ್ಗೆ ಯೋಚನೆ ಮಾಡೋಣ ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.